ಈಗ ನಮ್ ತರುಣ ಹಾಗೇನೆ ನಮ್ ಸುಧಾ ಇವರಿಬ್ರು ಗಂಡ ಹೆಂಡತಿ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೆ ಏನ್ ಬೇಕು ಅಂತ ಆತನಿಗೆ ಚೆನ್ನಾಗಿ ಗೊತ್ತು, ಆತನಿಗೆ ಏನ್ ಬೇಕು ಅಂತ ಈತನಿಗೆ ಚೆನ್ನಾಗಿ ಗೊತ್ತು. ಇವ್ರಗಳ ಜೊತೆಗೆ ನಮ್ ಜಡೇಶು ಹಾಗೇನೆ ಮಾಸ್ತಿ ಅವರು ಆಮೇಲೆ ಪ್ರಕಾಶ್ ಎಡಿಟ್ರು ಇವ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು. ಸೊ ಎಕ್ಸಾಂಪಲ್ ಕೊಡಕ್ಕೆ ಯಾಕಂದ್ರೆ ಯಾರಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು. ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟ್ಯಾರ ಅಂತ ಸಿನಿಮಾ, ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ. ಯೂಶ್ವಲಿ ಒಂದು 50 ಸಿನಿಮಾಗೆ 4-4 ಫೈಟ್ ಅಂದ್ರೂ ಕೂಡ ಹೆಚ್ಚು ಕಮ್ಮಿ 400 ಫೈಟ್ ಆಗಿರ್ಬೋದು ನಾನು ಅಂದ್ಕೊಳ್ತೀನಿ. ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ಬಿಟ್ಟು 3 ಫೈಟ್ ಮಾಡಿದ್ದೀವಿ. ಒಂದು ಫೈಟ್ ಎರಡೂ ಕೈ ಇದೆ, ಇನ್ನೊಂದು ಫೈಟಲ್ಲಿ ಬರೀ ಒಂದು ಕೈ ಇದೆ, ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ. ಅವ್ನು ಹೆಂಗೆ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಟಾಸ್ಕ್ ನಿಮಗೆ ಬಟ್ ಯಾ ಬಟ್ 3 ಫೈಟನ್ನು 3 ಥರ ಇದೆ. ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸದೇನು ಮಾಡಿದಿರಾ ನೀವು, ಅದೇ ಫೈಟ್ ಅಲ್ಲ ಅಂತ ನೀವು ಕೊಟ್ಟಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ಅದು 3 ಫೈಟ್ ಇಡೀ ಸಿನಿಮಾ ನಾವು ಮಾಡೋದು. ಒಂದು ಫೈಟ್ ಎರಡು ಕೈ ಇದೆ, ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ, ಇನ್ನೊಂದು ಫೈಟಲ್ಲಿ ಎರಡು ಕೈ ಇಲ್ಲ. ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಅಂತಂದ್ಬಿಟ್ಟು ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ತಕ್ಷಣ ವಾವ್ ಡೂಮ್ ಧಮಾಕ್. ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 20 ನಿಮಿಷ ಕಾಯ್ಬೇಕು, ಫಸ್ಟ್ ಫೈಟ್ ಬರಬೇಕು ಅಂದ್ರೆ 40 ನಿಮಿಷ ಕಾಯ್ಬೇಕು. ಅಲ್ಲ ತಪ್ಪೇನಿಲ್ಲ ಚಿನ್ನೆ, ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ನಾವು ಫೈಟಲ್ಲಿ ಬರ್ತೇನೆ ಅಂತ, ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಇಲ್ಲ ಅಂದ್ರೆ ವಾರದ ಒಂದು 10 ಪ್ರೆಸ್ ಮೀಟ್ಗಳು ಹೋಗಿರ್ತೀರ, ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ. ಈಗ ಒಂದ್ ದರ್ಶನ್ ಸಿನಿಮಾದಾಗ ಸರ್ವೇ ಸಾಮಾನ್ಯ ಎಲ್ಲರೂ ಏನ್ ಇಟ್ಕೊಳ್ತೀರಾ, ಇಲ್ಲ ಒಂದು ಫೈಟ್ ಒಂದು ಸಾಂಗ್ ಎಲ್ಲ ಬರ್ತಾರ ಬಾರ ಅಂತ ಅಂತೀರ. ಅದಕ್ಕೆ ಹೇಳದಲ್ಲ ಫಸ್ಟ್ ಸಾಂಗ್ ನೋಡಕ್ಕೆ 20 ನಿಮಿಷ ಕಾಯ್ಬೇಕು, ಫಸ್ಟ್ ಫೈಟ್ ಬರೋದಕ್ಕೆ 40 ನಿಮಿಷ ಕಾಯ್ಬೇಕು ಅಂತ. ಇದು ನಮ್ ಕಾಟ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ 14ನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ. ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳೆಸಿ ಆಶೀರ್ವದಿಸಿ. ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸ್ ರೈಲ್ವೆ ಗ್ರೌಂಡ್ಸ್ ಅಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ. ಸೊ ಎಲ್ಲ ಬನ್ನಿ, ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದು ರೈತರ ಮೇಲೆ. ಇನ್ನೇನು ದೊಡ್ಡದಾಗ ಅದು ಇದು ಅಂತೇನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲನೇ ಸಲನೇ ಬಿಟ್ಟಿದ್ದು ಹಿಂದಿರೋರು ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ. ಸೊ ಅದೇ ಥರ ಲೀಡ್ ಆಗೋಂಥ ಒಂದು ಸಿನಿಮಾ ಇದೆ. ಥ್ಯಾಂಕ್ ಯು, ಏನಾದಿದ್ರೆ ಕೇಳಿದ್ರೆ ಕೇಳಿ. ಹಾಗೇನೆ ಡಿಸೆಂಬರ್ 29ನೇ ತಾರೀಕು ತೆರೆಯ ಮೇಲೆ 10:30 ಮಾರ್ನಿಂಗ್ ಶೋಗೆ ಗೊತ್ತಿಲ್ಲ 29ನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ. ಸೊ ಕಟಾರ ಬರ್ತಾ ಇದೆ, ಎಲ್ಲರೂ ನೋಡೋಣ. ನೀವು ನೋಡಿ ನಿಮ್ಮ ಜೊತೆ ತಿರ್ಕೊಂಡು ನಾವು ನೋಡ್ತೀವಿ. ಯಾಕಂದ್ರೆ ನಮಗೂ ಇನ್ನೇನು ತೋರಿಸಿಲ್ಲ, ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಬ್ಬಿಂಗ್ ಮಾಡಿದಾಗ ನಾವು ನೋಡೋಣ. ಸೊ ಈ ಸಿನಿಮಾದಲ್ಲಿ